ಜಿದ್ದಿಗೆ ಬಿದ್ದು ರಾಯಣ್ಣ ಬ್ರಿಗೇಡ್ ಕಟ್ಟಲು ಹೊರಟಿರುವ ಈಶ್ವರಪ್ಪ ವಿರುದ್ಧ ಈಗ ಬಿಜೆಪಿಯಲ್ಲಿ ಬೇಹುಗಾರಿಕೆ ನಡೀತಾ ಇದೆಯಾ? ಹೌದು ಎನ್ನುತ್ತವೆ ರಾಜ್ಯ ಬಿಜೆಪಿಯ ಕೆಲವು ಮೂಲಗಳು. ಬಿರುಸಿನಲ್ಲಿ ನಡೀತಾ ಇರುವಂತಹ ಬ್ರಿಗೇಡ್ನ ಪಿನ್ ಟು ಪಿನ್ ಮಾಹಿತಿ ಹೈಕಮಾಂಡ್ಗೆ ರವಾನೆಯಾಗ್ತಾ ಇದೆಯಂತೆ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಸಭೆ ಸೇರಿದಂತೆ ಎಲ್ಲ ಚಟುವಟಿಕೆಗಳ ಮಾಹಿತಿ ಸಾಕ್ಷಿ ಸಮೇತ ಹೈಕಮಾಂಡ್ ಅಂಗಳ ತಲುಪಿದೆಯಂತೆ. ಹಾಗಿದ್ರೆ ಈ ಬೇಹುಗಾರಿಕೆ ಹಿಂದಿರುವವರಾದರೂ ಯಾರು? ಸ್ಟೋರಿ ನೋಡೋಣ. ಈಶ್ವರಪ್ಪ ವಿರುದ್ಧ ನಡೆಯುತ್ತಿದೆಯ ಬೇಹುಗಾರಿಕೆ? ಹೈಕಮಾಂಡ್ಗೆ ರವಾನೆಯಾಗುತ್ತಿದೆಯಂತೆ ಬ್ರಿಗೇಡ್ ಚಟುವಟಿಕೆ ಮಾಹಿತಿ. ಬಿಜೆಪಿ ಬ್ರಿಗೇಡ್ ನಡುವಿನ ಸಂಘರ್ಷ ದಿನೇ ದಿನೇ ತೀವ್ರ ಸ್ವರೂಪ ಪಡೆದುಕೊಳ್ತಿದೆ. ವರಿಷ್ಠರು ಸೂಚನೆ ನೀಡಿದ್ರೂ ತಲೆಕೆಡಿಸಿಕೊಳ್ಳದ ಕೆಎಸ್ ಈಶ್ವರಪ್ಪ ರಾಯಣ್ಣ ಬ್ರಿಗೇಡ್ ಚಟುವಟಿಕೆಯನ್ನ ರಾಜಾರೋಷವಾಗಿ ಮುಂದುವರೆಸಿದ್ದಾರೆ. ಕೇವಲ ಬಾಯಿಮಾತಿನಲ್ಲಿ ಈಶ್ವರಪ್ಪಗೆ ವರಿಷ್ಠರಿಂದ ಎಚ್ಚರಿಕೆ ಕೊಡಿಸಿದ್ದ ರಾಜ್ಯ ಬಿಜೆಪಿ ನಾಯಕತ್ವ ಈಗ ಈಶ್ವರಪ್ಪ ನಡೆಯನ್ನು ಗಂಭೀರವಾಗಿ ಪರಿಗಣಿಸಿದಂತಿದೆ. ಈಗಾಗಲೇ ಬ್ರಿಗೇಡ್ ಚಟುವಟಿಕೆಯ ಪಿನ್ ಟು ಪಿನ್ ಮಾಹಿತಿಯನ್ನು ಹೈಕಮಾಂಡ್ಗೆ ಕಳುಹಿಸಿಕೊಡಲಾಗ್ತಿದೆ ಎನ್ನಲಾಗ್ತಿದೆ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದ ಬ್ರಿಗೇಡ್ನ ಪೂರ್ಣ ಮಾಹಿತಿ ಕೂಡ ಈಗಾಗಲೇ ಹೈಕಮಾಂಡ್ ಅಂಗಳ ತಲುಪಿದೆ ಎನ್ನಲಾಗಿದೆ. ವಿಡಿಯೋ ಸಮೇತ ಹೈಕಮಾಂಡ್ಗೆ ಮಾಹಿತಿ ರವಾನೆ. ವರಿಷ್ಠರ ಗಮನ ಸೆಳೆಯಲು ಗಂಭೀರ ಯತ್ನ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬ್ಯುಸಿಯಾಗಿರುವ ಹೈಕಮಾಂಡ್ಗೆ ರಾಜ್ಯದಲ್ಲಿನ ಬೆಳವಣಿಗೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳೋಕೆ ಸಮಯವಿಲ್ಲ. ಆದರೂ ವರಿಷ್ಠರ ಗಮನ ಸೆಳೆಯಲು ಗಂಭೀರ ಪ್ರಯತ್ನ ಮಾಡಿರುವ ರಾಜ್ಯ ನಾಯಕತ್ವ ಬ್ರಿಗೇಡ್ ಚಟುವಟಿಕೆಯ ಪುರಾವೆ ಸಮೇತ, ಅಂದರೆ ವಿಡಿಯೋ ಸಮೇತ ಮಾಹಿತಿ ಹೈಕಮಾಂಡ್ಗೆ ರವಾನಿಸಲಾಗಿದೆ ಅನ್ನೋ ಮಾತು ಬಿಜೆಪಿ ಕಾರಿಡಾರ್ನಲ್ಲಿ ಬಲವಾಗಿ ಕೇಳಿಬಂದಿದೆ. ಪಂಚರಾಜ್ಯ ಚುನಾವಣೆ ಮುಗಿಯೋದನ್ನೇ ಬ್ರಿಗೇಡ್ ವಿರೋಧಿ ಬಣ ಕಾಯ್ತಿದೆ. ಇತ್ತ ಈಶ್ವರಪ್ಪ ಮಾತ್ರ ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಮುನ್ನುಗ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮುಂದೊಂದು ದಿನ ಕಮಲದಲ್ಲಿ ಭಾರಿ ತಳಮಳ ಸೃಷ್ಟಿಸೋ ಮುನ್ಸೂಚನೆ ನೀಡ್ತಿರೋದಂತೂ ಸತ್ಯ. ಕಿರಣ್ ಹನಿಯಡ್ಕ, ಪಾಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.